ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಕಾಡಿನಲ್ಲಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ನಂಬಿದಂತಹ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ, ತಮಗೆ ಆಯುಷ್ ಆರೋಗ್ಯ ಐಶ್ವರ್ಯ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಶುಭ ಕೋರುವವರು ಎಂ ಗೊಲ್ಲಹಳ್ಳಿ ಪ್ರಭಾಕರ್, ಜೆಡಿಎಸ್ ಮುಖಂಡರು ಮುಳಬಾಗಿಲು. ವರದಿ ಕನಸಂದ್ರ ಸುಕುಮಾರ್, ಮುಳಬಾಗಿಲು. ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಕಾಡಿನಲ್ಲಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ನಂಬಿದಂತಹ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ, ತಮಗೆ ಆಯುಷ್ ಆರೋಗ್ಯ ಐಶ್ವರ್ಯ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಶುಭ ಕೋರುವವರು ಎಂ ಗೊಲ್ಲಹಳ್ಳಿ ಪ್ರಭಾಕರ್, ಜೆಡಿಎಸ್ ಮುಖಂಡರು ಮುಳಬಾಗಿಲು. ವರದಿ ಕನಸಂದ್ರ ಸುಕುಮಾರ್, ಮುಳಬಾಗಿಲು. ನಾನು ನಂಬಿದಂತಹ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ, ತಮಗೆ ಆಯುಷ್ ಆರೋಗ್ಯ ಐಶ್ವರ್ಯ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಶುಭ ಕೋರುವವರು ಎಂ ಗೊಲ್ಲಹಳ್ಳಿ ಪ್ರಭಾಕರ್, ಜೆಡಿಎಸ್ ಮುಖಂಡರು ಮುಳಬಾಗಿಲು. ಎಲ್ಲರಿಗೂ ನಮಸ್ಕಾರ. ಬಾಸ್ಕೆಟ್ಬಾಲ್ ಟ್ರಸ್ಟ್ ಅಧ್ಯಕ್ಷರು, ಕೋಚಿಮುಲ್ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ಅಮರ್ಜ್ಯೋತಿ ಸಂಸ್ಥೆಯ ಮುಖ್ಯಸ್ಥರು, ಸಂಸ್ಥಾಪಕರು, ನನ್ನ ಮಾರ್ಗದರ್ಶಿಗಳು, ಅವರ ಹಾದಿಯಲ್ಲಿ ನಡೀತಾ ಇರುವಂತ ನಮ್ಮ ನಿಮ್ಮೆಲ್ಲರ ನಮ್ಮ ತಾಲೂಕಿನ ಜನಮೆಚ್ಚಿನ ನಾಯಕರಾದಂತಹ ಕಾಡಿನಲ್ಲಿ ನಾಗರಾಜನ್ ಅವರಿಗೆ ನನ್ನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಆ ದೇವರು ಅವರಿಗೆ, ಅವರ ಮನೆಯವರಿಗೆ, ಅವರಿಗೆ ಆರೋಗ್ಯ, ಅಷ್ಟ ಐಶ್ವರ್ಯ, ಭಾಗ್ಯ ಕೊಟ್ಟು ಇನ್ನೂ ನೂರಾರು ವರ್ಷಗಳ ಕಾಲ ಅವರು ಆರೋಗ್ಯದಿಂದ ಬಾಳಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ಪ್ರಕಾರ ಏನು ಬಡಬಗ್ಗರಿಗೆ, ಬಡ ಮಕ್ಕಳ ಶಾಲಾ ಶುಲ್ಕಗಳಾಗಿರ್ಬೋದು, ಈ ತಾಲೂಕಿನಾದ್ಯಂತ ಬಡರಿಗೆ ಏನು ಸಹಾಯ ಹಸ್ತವನ್ನು ಅವ್ರು ಮಾಡ್ತಾ ಇದ್ದಾರೋ, ಕಾಣದ ರೀತಿಯಲ್ಲಿ ಅವರು ಎಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೋ ಅದೇ ತರ ಅವರ ಸಹಾಯ, ಅದೇ ನಮ್ಮ ತಾಲೂಕಿನ ಬಡಬಗ್ಗರಿಗೆ ಅದೇ ತರ ಅವರು ನೂರಾರು ವರ್ಷಗಳ ಕಾಲ ಮಾಡಿ ಅವರ ಆರೋಗ್ಯದಿಂದ ಬಾಳ್ಬೇಕು ಅಂತ ಕೋರುತ್ತಾ ಈ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.